ವಾಸ್ತವ್ ನ್ಯೂಸ್ಗೆ ಸ್ವಾಗತ. ಮಾರ್ಕೆಟ್ ಇಲ್ಲದೆ 2 ಎಕರೆಯಲ್ಲಿ ಬೆಳೆದಿದ್ದ ಕಲ್ಲಂಗಡಿ ಬೆಳೆ ಹಾನಿ. ಇಂಡಿ ತಾಲೂಕಿನ ಆಳೂರು ಗ್ರಾಮದ ವಿಠಲ್ ಬಿರಾದಾರ್ ಅವರ ಜಮೀನಿನಲ್ಲಿ ಬೆಳೆದಿದ್ದ 2 ಎಕರೆ ಕಲ್ಲಂಗಡಿ ಕೊರೋನಾ ಎಫೆಕ್ಟ್ ನಿಂದ ಹಾನಿಯಾಗಿದೆ. ಅಂದಾಜು 2,50,000 ಖರ್ಚು ಮಾಡಿ ಕಲ್ಲಂಗಡಿ ಬೆಳೆ ಬೆಳೆದಿದ್ದ ರೈತ ಮಾರ್ಕೆಟ್ ಮಾಡಲು ವಾಹನಗಳ ಸೌಲಭ್ಯವಿಲ್ಲ. ರೈತರು ಕಲ್ಲಂಗಡಿ ಮಾರಾಟ ಮಾಡಲು ಸಾಧ್ಯವಾಗಿಲ್ಲ. ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು. ತಾಲೂಕಾ ಆಡಳಿತ ಹಾಗೂ ಜಿಲ್ಲಾ ಆಡಳಿತ ಅಧಿಕಾರಿಗಳು ಇಂಥ ರೈತರನ್ನು ಗುರುತಿಸಿ ಅವರಿಗೆ ಸಹಾಯ ಹಸ್ತ ಚಾಚಬೇಕಿದೆ. ರೈತಿದ್ದೀನಿ ಸರ್. ಸುಮಾರು ಒಂದು 2 ರಿಂದ 2.5 ಎಕರೆ ಕಲ್ಲಂಗಡಿ ಮಾಡೀನಿ ಸರ್. ಅದಕ್ಕೆ 2.5 ಲಕ್ಷ ರೂಪಾಯಿ ಖರ್ಚು ಮಾಡೀನಿ. ಸುಮಾರು 8 ರಿಂದ 10 ಲಕ್ಷ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಇತ್ತು ನನಗೆ. ಕೊರೋನಾ ಎಫೆಕ್ಟ್ದಿಂದ ನಮ್ಮ ಆದಾಯನೂ ಕೊಚ್ಚಿಗದ್ರಿ, ಮಾರ್ಕೆಟ್ನೂ ಬಂದಿರಲ್ಲ, ಒಯ್ಲಿಕ್ಕೆ ಆ ವ್ಯವಸ್ಥೆನೂ ಇಲ್ಲರಿ. ನಾವು ಆ ಇದಕ್ಕೆ ಬಂದಾಗಕ್ಕಾಗಿ ಸಿಟಿಯಲ್ಲಿ ಹೋಗುವ ಸ್ಥಿತಿ ನಮ್ಮದಿಲ್ಲರಿ. ಇಲ್ಲಿ ತೋಟದಾಗ ಕೂತಿ ಎಲ್ಲ ಹಾಳಾಗೋಗಿದೆ ಸರ್. ಹೆಸರೇನು? ವಿಠಲ್ ಬಿರಾದಾರ್ ರೀ. Thank you.